ಕಾವ್ಯನಂತ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಮತ್ತೆ ಎಂಟರ್ಪ್ರೈಸಿಂಗ್ ಹುಡುಗಿ ಸಿಗೋದು ನೆಕ್ಸ್ಟ್ ಇಂಪಾಸಿಬಲ್. ಅಷ್ಟಕ್ಕೂ ಈ ಪ್ರಮೋಷನ್ ಎಲ್ಲಾ ಕ್ರೆಡಿಟ್ ವನರಾಜ್ಗೆನೆ ಹೋಗುತ್ತೆ. ಆಫ್ ಕೋರ್ಸ್ ಬೇರೆ ಯಾರಾದ್ರೂ ಆಗಿದ್ರೆ ಒಂದ್ ಹುಡುಗಿ ಏಳ್ಗೆ ನೋಡಿ ಜಲಸ್ ಫೀಲ್ ಮಾಡ್ತಿದ್ರು, ಬಟ್ ನಾಟ್ ವನರಾಜ್. ವನರಾಜ್ ತುಂಬಾ ಟ್ರೆಡಿಷನಲ್, ಬಟ್ ಅಷ್ಟೇ ಮಾಡರ್ನ್ ಕೂಡ. ಹೌದು, ಸಂಸ್ಕಾರ ಇದೆ ಆದ್ರೆ ಯೋಚನೆ ಹೊಸದು. ಐ ಥಿಂಕ್ ಇಸ್ ಜಸ್ಟ್ ಪರ್ಫೆಕ್ಟ್. ನೀವು ಸೂಪರ್ ಅಪ್ಪ. ಅದಕ್ಕೆ ನಾನು ಈ ಕೇಕ್ ನ ಒಬ್ಳೇ ಕಟ್ ಮಾಡಲ್ಲ, ಈ ಕೇಕ್ ನ ನಾನು ವನರಾಜ್ ಜೊತೆನೆ ಕಟ್ ಮಾಡೋದು. ಅಯ್ಯೋ ಬೇಡ ಕವ್ಯ, ಮಾಡ್ಲೇಬೇಕು. ಕಮ್ ಆನ್. ಓಕೆ ಫೈನ್. ಬಾಟಮ್ ಎಗರೋಗ್ಲಿ ಮಸ್ತಿ ಮಾಡ, ಆಓ ಜೋರ್ ಸೆ ಬೋಲೋ, ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು ಆಓ ಜೋರ್ ಸೆ ಬೋಲೋ, ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು ಜೋರ್ ಸೆ ಬೋಲೋ, ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು. ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸವಿಜೇನ ಸಂಜೆ ಮೈ ತುಂಬಿ ಕೊಂತು ಆಹ್ವಾನ ಕಳಿಸಿದ್ದೆ ನಾನೇ ಇವತ್ತು. ಒಂದೇ ನಿಮಿಷ ಬರ್ತೀನಿ. ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ವರ್ಲ್ಡ್ಸ್ ಬೆಸ್ಟ್ ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ರಾಕ್ ಸ್ಟಾರ್. ಏನಾಯ್ತು? ಸಾರಿ ಅನುಪಮ, ನನಗ್ ಗೊತ್ತೇ ಇರ್ಲಿಲ್ಲ ಇಲ್ಲಿ ನನ್ ಪಾರ್ಟಿ ನಡೀತಿದೆ, ಆದ್ರೆ ನಿನ್ಗನ್ಸ್ತು ನಿನ್ ಬರ್ಡೇ ಪಾರ್ಟಿ ಅಂತ. ಐ ಆಮ್ ರಿಯಲಿ ಸಾರಿ. ಹ್ಯಾಪಿ ಬರ್ಡೇ. ಒಂದ್ ಬೈಟ್ ತಿಂದ್ರೆ ಮೋಸ್ಟ್ಲಿ ನನ್ ಗಿಲ್ಟ್ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಆಫ್ಟರ್ ಆಲ್ ಇದು ನಿನ್ ಬರ್ಡೇ ಕೇಕೇನೆ. ಹ್ಯಾಪಿ ಬರ್ಡೇ. ಮನ್ಸಿಲ್ಲ ನನಗ್ ನಿನ್ ಯಶಸ್ ನೋಡಿ ತುಂಬಾ ಖುಷಿ ಆಗ್ತಿದೆ ಕಾವ್ಯ. ಆದ್ರೆ ನಿನ್ನಿ ಪ್ರಮೋಷನ್ ಕೇಕ್ ನನ್ ಹುಟ್ಟು ಹಬ್ಬದ ಕೇಕ್ ಹೇಗಾಗತ್ತೆ? ಅವ್ಳು ಕೇಕ್ ತಿನ್ನಿಸ್ತಾ ಇದ್ದಾಳೆ ಅಂದ್ಮೇಲೆ ನೀನ್ ಯಾಕೆ ತಿಂತಾ ಇಲ್ಲ? ಐ ಆಮ್ ಸಾರಿ, ಐ ಶುಡ್ ಲೀವ್. ಬೆಸ್ಟಿ ಯಾಕೆ ಹೋಗ್ತಿದ್ದೀರಾ? ಬೆಸ್ಟಿ ಬೆಸ್ಟಿ ನಿಂತ್ಕೊಳ್ಳಿ. ಕಾವ್ಯ, ಕಾವ್ಯ, ಕಾವ್ಯ ನನ್ ಮಾತು ಕೇಳು. ನಾನ್ ಕ್ಯಾಬ್ ಮಾಡ್ಕೋತೀನಿ ವನರಾಜ್, ನೀನ್ ಹೋಗಿ ನಿನ್ ವೈಫಗ್ ಸಮಾಧಾನ ಮಾಡು. ಆಫ್ಟರ್ ಆಲ್ ಇವತ್ತು ಅವಳ ಬರ್ಡೇ. ಕಾವ್ಯ ಪ್ಲೀಸ್ ಗಾಡೀಲಿ ಕೂತ್ಕೋ, ನಾನು ಡ್ರಾಪ್ ಮಾಡ್ತೀನಿ ನಿನ್ನ. ಕಾವ್ಯ ಪ್ಲೀಸ್. ವಿ ಪ್ಲೀಸ್, ನನ್ನ ಇಲ್ಲೇ ಬಿಡು, ನಾನು ಹೊರಟೋಗ್ತೀನಿ. ನೀನ್ ನಿನ್ ವೈಫ್ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡು. ಯು ನೋ ವಾಟ್ ಕಾವ್ಯ, ಡೋಂಟ್ ಯೂಸ್ ದಿಸ್ ಟೋನ್ ವಿತ್ ಮೀ. ನನ್ನ ಜೊತೆ ಮಾತಾಡ್ಬೇಕಾ, ಜಗಳ ಮಾಡ್ಬೇಕಾ, ಮಾಡು. ಆದ್ರೆ ಈ ಕೋಲ್ಡ್ ಟೋನ್ ನನ್ನ ಹತ್ರ ಯೂಸ್ ಮಾಡ್ಬೇಡ. ಕಾವ್ಯ, ನಿನ್ ಕೋಪನ ಸಹಿಸ್ಕೊಳ್ಬಲ್ಲೆ, ಆದ್ರೆ ಈ ಇಂಡಿಫರೆನ್ಸ್ ಅಲ್ಲ. ಸೊ ಪ್ಲೀಸ್, ನಾನ್ ನಿನ್ಮೇಲೆ ಸಿಟ್ಟಾಗೋ ಯಾವ್ದೇ ಹಕ್ಕಿಲ್ಲ ವಿ. ನಿನ್ ಹೆಂಡತಿ ಬರ್ಡೇ ಇತ್ತು, ನೀನ್ ಮರ್ತೋದೆ. ಆದ್ರೆ ಕೆಟ್ಟೋಳಾಗಿದ್ ನಾನಲ್ವಾ, ಮತ್ ನಾನ್ ನಿನ್ನೂ ಬ್ಲೇಮ್ ಮಾಡ್ತಿಲ್ಲ ವಿ. ನೀನ್ ಅನುಪಮ ಸೈಡೇ ತಗೋಬೇಕು, ಆಫ್ಟರ್ ಆಲ್ ಅವಳ್ ನಿನ್ ವೈಫ್ ಅಲ್ವಾ. ನಾನ್ ಯಾರು?
ಜಸ್ಟ್ ಕಲೀಗ್. ಮತ್ ಎಲ್ಲ ಹಸ್ಬೆಂಡು ಅವ್ರ ವೈಫ್ ಮುಂದೆ ತಲೆ ಬಾಗ್ಲೇಬೇಕು. ಈಗ ಯಾರ ಹೆಸರನ್ನೂ ಅಳಿಸ್ಬಾರ್ದು ಸಮರ್ಥ್. ಮತ್ತಿದ್ರಲ್ಲಿ ತಪ್ಪೇನಿತ್ತು? ಯಾರ ವಸ್ತುವಾಗಿತ್ತೋ ಅವ್ರ ಹೆಸರೇ ಬರ್ದಿತ್ತಲ್ವಾ? ನಿಮ್ಮಪ್ಪನ್ಗೆ ಎಷ್ಟೊಂದ್ ಕೆಲ್ಸ ಇದೆ, ಅವ್ರ ಮೇಲೆ ಎಷ್ಟೊಂದ್ ಜವಾಬ್ದಾರಿ ಇದೆ, ಏನಂತ ನೆನ್ಪಿಟ್ಕೋತಾರೆ ಪಾಪ. ನಾನೇ ದಡ್ಡಿ ಕಣು. ಒಂದ್ ತಾರೀಕ್ ತಾನೇ ಮರ್ತಿದ್ದಾರೆ, ಅದ್ರಲ್ಲಿ ಮತ್ತೆ ಬಾಕಿಯವರೆಲ್ಲ ಅವ್ರದೇನು? ಬೇರೆಯವ್ರು ಕೂಡ ತಮ್ ತಮ್ ಜೀವನದಲ್ಲಿ ಬಿಜಿ ಇರ್ತಾರಲ್ವಾ, ಎಲ್ರಿಗೂ ಕೆಲ್ಸ ಇದೆ. ತುಷಾರ್ಗೆ ಎಕ್ಸಾಮ್ ನಡೀತಿದೆ, ಸ್ವೀಟಿಗೆ. ಮಮ್ಮಿ ಪ್ಲೀಸ್, ನಮ್ಮೆಲ್ಲರ ತಪ್ಪನ್ನ ನಿಮ್ ತಲೆ ಮೇಲೆ ಹಾಕೊಳ್ಳೋದನ್ನ ಬಿಟ್ಬಿಡಿ. ಎಲ್ರೂ ತಮ್ಮ ಕೆಲ್ಸದಲ್ಲಿ ಮುಳುಗೋಗಿರ್ತಾರಲ್ವಾ, ನಾನು ಇಂಥ ನಿರೀಕ್ಷೆಗಳನ್ನ ಇಟ್ಕೋಬಾರ್ದಿತ್ತು. ನಾನೇನ್ ಮಗುನ? ನೀವ್ ಯಾಕೆ ನಿರೀಕ್ಷೆ ಇಟ್ಕೋಬಾರ್ದು ಹೇಳಿ? ನಾವು ಹಗಲು ರಾತ್ರಿ ನಿಮ್ಮಿಂದ ತುಂಬಾ ನಿರೀಕ್ಷೆ ಮಾಡ್ತೀವಿ ಅಲ್ವಾ? ಈ 25 ವರ್ಷದಲ್ಲಿ ನಮ್ಮಿಂದ ಒಂದ್ ನಿರೀಕ್ಷೆ ಇರಬಾರ್ದ ನಿಮ್ಗೆ? ಇಂಥ ಟೈಮಲ್ಲಿ ನಿಮಗೆಲ್ಲ ಗಿಲ್ಟ್ ಆಗ್ಬೇಕಾಗಿರೋದು ನಮ್ಮೆಲ್ರಿಗೂ ಗಿಲ್ಟ್ ಕಾಡ್ಬೇಕು. ನನಗೆ, ತುಷಾರ್ಗೆ, ಅಪ್ಪಂಗೆ. ಅವ್ರ ಬಗ್ಗೆ ಒಂದ್ ಮಾತಾಡ್ಬೇಡ ಮಮ್ಮಿ.